ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಅಶ್ವಿನಿ ಗೀತಾಂಜಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ಜೂನ್ ನೈನ್ತ್ ನನ್ನ ಬರ್ಡೇ ಆಗಿತ್ತು ಸೊ ನಾನು ಲಾಸ್ಟ್ ವೀಡಿಯೋಲಿ ತಿಳಿಸಿದ್ದೆ ನನ್ನ ಬರ್ಡೇ ಇತ್ತು ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಬೇಕು ಅಂತ ಇಷ್ಟೊಂದು ಜನ ವಿಶ್ ಮಾಡಿದ್ರಿ ತುಂಬ ಖುಷಿ ಆಯಿತು ಸೊ ನನ್ನ ಕಡೆಯಿಂದ ಎಲ್ಲರಿಗೂ ಥ್ಯಾಂಕ್ ಯು ಈ ವಿಡಿಯೋ ಬಂದು ಬರ್ಡೇ ವ್ಲಾಗ್ ಆಗಿರುತ್ತೆ ನನ್ನ ಬರ್ಡೇ ಸಿಂಪಲ್ ಆಗಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡೆ ಶೇರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಂದು ತುಂಬಾ ಆಗಿರುವಂಥ ಒಂದು ವೈಟ್ ಲಾಸ್ ರೆಸಿಪಿನೂ ತೋರಿಸಿದ್ದೀನಿ ನೋಡಿ ಇಲ್ಲಿ ನೋಡಿ ಬರ್ರಿ ಇಲ್ಲಿ ಲಡ್ಡು ಏನೇನು ಅವ್ತಾರ ಅಂತ ನೋಡಿ ಅಲ್ಲ ಮನೆ ಫುಲ್ ಹಾಂ ಮಾಡ್ಬಿಡ್ತಾನ ಏನು ಏನಿದು ಕತೆ ಏನು

ಏನ್ ಹತ್ತೈತಿ ಸೋಫಾ ಹಾ ಏನೇ ಸುಮ್ಮನೆ ಇರಲ್ಲ ಹಿಂಗೆ ಬೀಳ್ತೀನಿ ಅನ್ನಂಗಿಲ್ಲ ಹಾ ಕೆಳಗೆ ಬಿದ್ರೆ ಪೆಟ್ಟಾಗ್ತೈತಿ ನಿಂಗೆ ಮತ್ತೆ ಪಲ್ಟಿ ಹೊಡಿತಾನ ಪಲ್ಟಿ ಕೆಳಗೆ ಮೇಲೆ ಕೆಳಗೆ ಮೇಲೆ ಮತ್ತೆ ಎಲ್ಲಿಗೆ ಹೋಗ್ತೀ ಅದೆಲ್ಲ ಕೆಳಗ ಏನು ನಡಿ ನಡಿ ಹೊರ ನಡಿ ನೀವು ಬೇಡ ನಡಿ ಆರಾಧ್ಯ ಎಲ್ಲೋದು ಆರಾಧ್ಯ ಅಕ್ಕ ಆರಾಧ್ಯ ಅಲ್ಲಿ ಅಲ್ಲೋಗಿದ್ದಾರ ಹೌದು ಲಡೋ सूम <romantic success> <दिल्णा गुंछा। stopican> <गुंछा>, <stopican> <स्यवस्यवस्य> ಬೀಳ್ತೀಯಾ ಇನ್ನ ಮೇಲೆ ಸೋಫಾ ಮೇಲೆ ಹತ್ತಕ್ಕೆ ಹೋಗ್ತಾನೆ ಇದ್ರ ಮೇಲಲ್ದೆ ಅದ್ರ ಮೇಲೆ ಹತ್ತಕ್ಕೆ ಹೋಗ್ತಾನೆ ಹಾಂ ದದ್ದೋ ಹಂಗೆ ಹಂಗೆ ದಯವಿಡಿತಾನೆ ಹಾಂ ಭಯ ಇಲ್ಲ ಇವನಿಗೆ ಬೀಳ್ತೀಯ ಇವನೇನಪ್ಪ ಇವನು ಸ್ಕೂಲಿಗೆ ಹೋಗ್ಬಿಡ್ಬಾ ನೀನು ಸ್ಕೂಲಿಗೆ ಹೋಗ್ಬಿಡವಾ ನೀನು ಸಾಕಾಯ್ತು ನನಗೆ ಸ್ಕೂಲಿಗೆ ಹೋಗ್ಬಾ ಬಾ ಬಾ ರಾಗಿ ಶಾವಿಗೆ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಸೊ ಇವತ್ತು ರಾಗಿ ಶಾವ್ಗೆ ಅಂದರೆ ಪಾಯಸ ಮಾಡೋದು ತೋರಿಸ್ತೀನಿ ಆ್ಯಂಡ್ ಅದ್ರ ಜೊತೆ ತುಂಬಾ ಉದ್ರ ಉದ್ರಾಗಿ ರಾಗಿ ಸೇಮ್ಯಾ ಯಾವ ರೀತಿಯಾಗಿ ಮಾಡ್ಬೋದು ಉಪ್ಪಿಟ್ಟು ಅಂತ ಹೇಳ್ತೀವಲ್ಲ ಅದನ್ನು ತೋರಿಸ್ಕೊಡ್ತೀನಿ ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಒಂದು ಬೌಲ್ಗೆ ನೀರು ತಗೊಳ್ಳಿ ಅರ್ಧ ನೀರು ತೊಗೊಂಡ್ಬಿಟ್ಟು ರಾಗಿ ಶಾವ್ ರಾಗಿ ಶಾವ್ಗೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾರ್ಮಲ್ ಶಾವ್ಗೆ ಉಪ್ಪಿಟ್ಟು ಅಲ್ ಅಥವಾ ಉಪ್ಪಿಟ್ಟು ಮಾಡ್ದಂಗೆ ಮಾಡಿದ್ರೆ ತುಂಬ ಮೆತ್ತಗಾಗಿಬಿಡುತ್ತೆ ಚೆನ್ನಾಗಿರೋದೆಲ್ಲ ತಿನ್ನೋದಕ್ಕೆ ಸೊ ಈ ಥರ ಟ್ರೈ ಮಾಡಿ ಒಂದ್ಸಲ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಒಂದು ಎರಡು ಬೌಲಷ್ಟು ನಾನು ರಾಗಿ ಶಾವ್ಗೆನ ತೊಗೊಂಡಿದ್ದೀನಿ ಅದಕ್ಕೆ ಮುಣ್ಗೋ ಅಷ್ಟು ನಾವು ನೀರು ಹಾಕಿಬಿಟ್ಟು ನೀರಲ್ಲಿ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಏನು ನೆನೆಸಿಡಬೇಕು ಫಸ್ಟು ಎರಡು ನಿಮಿಷದಕ್ಕಿಂತ ಜಾಸ್ತಿ ಬೇಡ ಇಲ್ಲಾಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಎರಡೇ ನಿಮಿಷ ಸಾಕು ಆಮೇಲೆ ನೀರೆಲ್ಲ ತೆಗೆದುಬಿಟ್ಟು ಈ ಥರ ಇಡ್ಲಿ ಪಾತ್ರೆಯಲ್ಲಿ ಅಥವಾ ನೀವು ಸ್ಟೀಮ್ ಮಾಡೋ ಥರದ್ದು ಏನಾದರೂ ಇತ್ತು ಅಂದರೆ ಅದರಲ್ಲಿ ನೀವು ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು ನಾನಿಲ್ಲಿ ಡೈರೆಕ್ಟ್ ನೀವು ಇಡ್ಲಿ ಪಾತ್ರೆಯಲ್ಲೇ ಹಾಕ್ಬೋದು ಪ್ಲೇಟ್ಸ್ಗೆ ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ಹಾಕ್ಬಿಟ್ಟು ಅದಕ್ಕೆ ನಾವು ತೊಳೆದಿಟ್ಕೊಂಡಿರೋಂಥ ಒಂದು ಎರಡು ನಿಮಿಷ ನೆನೆಸಿಟ್ಕೊಂಡಿದ್ವಲ್ಲ ರಾಗಿ ಶಾವ್ಗೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹಬೆಯಲ್ಲಿ ಬೇಯಿಸ್ಕೋಬೇಕು ಇದು ಮೇನ್ ಪ್ರೊಸೀಸರ್ ಇದರಲ್ಲಿ ಇದರಿಂದ ನಾನು ಇದೇ ಶಾವಿಗೆನ ಯೂಸ್ ಮಾಡಿಕೊಂಡು ಪಾಯಸ ಸ್ವೀಟ್ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿ ಇರುತ್ತೆ ಆ್ಯಂಡ್ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ನಾವು ನಾರ್ಮಲ್ ಶಾವಿಗೆ ಪಾಯಸ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡ್ಕೊಂಡು ತೊಗೊಳ್ಳಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾರೆಲ್ಲ ವೆಯ್ಟ್ ಲಾಸ್ಗೂ ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇರ್ತೀರ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅಂದ್ಕೊಳ್ತಿದ್ರೆ ಇದೊಂದು ಹೆಲ್ದಿ ವೇಯಲ್ಲಿ ಸ್ವೀಟ್ನ ತಿನ್ಬೋದು ಸೊ ನೋಡಿ ಈ ಥರ ನಾನು ಕವರ್ ಮಾಡಿಬಿಟ್ಟು ಹತ್ತು ನಿಮಿಷ ನಾನು ಬೇಯ್ಸೋಕೆ ಇಟ್ಟಿದ್ದೀನಿ ಸೊ ಈ ಥರ ಮಾಡೋದ್ರಿಂದ ಶಾವ್ಗೆ ಬಂದುಬಿಟ್ಟು ಉದ್ರ ಬರುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದೇ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಆ್ಯಂಡ್ ಏನೂ ಹಸಿವಾಸನೆ ಇರೋದಿಲ್ಲ ನಮಗೆಲ್ಲ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಅಥವಾ ಶಾಪ್ಸಲ್ಲಿ ಸಿಗುತ್ತೆ ದಿನಸಿ ಅಂಗಡಿಗಳಲ್ಲಿ ರಾಗಿ ಶಾವ್ಗೆ ತುಂಬ ಜನ ಏನು ಮಾಡ್ತೀರಿ ನಾರ್ಮಲ್ ಶಾವ್ಗೆ ಮಾಡ್ದಂಗೆ ಮಾಡಿ ಅಥವಾ ಉಪ್ಪಿಟ್ಟು ಮಾಡ್ದಂಗೆ ಮಾಡಿದರೆ ತುಂಬ ಮೆತ್ತಗೆ ಆಗಿಬಿಡುತ್ತೆ ಟೇಸ್ಟೇ ಚೆನ್ನಾಗಿರಲ್ಲ ಮನೇಲಿ ಇದೇನು ಮಾಡಿದೀಯಾ ಅಂತ ಬೈತಿರ್ತಾರಲ್ಲ ಬಟ್ ಈ ಸ ಈ ನಾನು ತೋರಿಸಿರೋ ಮೆಥಡಲ್ಲಿ ನೀವು ಒಂದ್ಸಲ ಮಾಡಿ ಮನೇಲಿ ಎಲ್ಲರಿಗೂ ಇದೇ ಫೇವ್ರೇಟ್ ಆಗಿಬಿಡುತ್ತೆ ಸೊ ಫಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ ನಾನಿಲ್ಲಿ ಪಾಯಸನ ಮಾಡ್ಕೊಳ್ತಿದ್ದೀನಿ ಒಂದು ಪ್ಯಾನಿಗೆ ನಾರ್ಮಲ್ ಒಂದು ಹಾಫ್ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಕ್ವಾಂಟಿಟಿ ಹಾಗಾಗಿನೇ ಅರ್ಧ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇರೆ ಏನೂ ಆ್ಯಡ್ ಮಾಡಿಲ್ಲ ನಿಮಗೆ ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾ ಈ ಥರ ಡಿಫ್ರೆಂಟ್ ಆಗಿರುವಂಥ ನಟ್ಸ್ನೆಲ್ಲ ಯೂಸ್ ಮಾಡ್ಬೋದು ನಾನಿಲ್ಲಿ ಬರೀ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಲ್ಲಂಗಡಿ ಬೀಜ ವಾಟರ್ಮೆಲನ್ ಸೀಡ್ಸ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಖೀರ್ ಥರ ಮಾಡೋಣ ಅಂತ ಅಂದ್ಕೊಂಡು ಬರೀ ವಾಟರ್ ಮೆಲನ್ ಅಷ್ಟೇ ಹಾಕಿದ್ದೀನಿ ನೀವು ಬೇಕಿದ್ದರೆ ಹೇಳಿದ್ನಲ್ಲ ಯಾವುದೇ ಡ್ರೈ ಫ್ರೂಟ್ಸ್ ನಟ್ಸ್ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು ಸೊ ಅದನ್ನ ಫಸ್ಟು ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಂಡು ನೆಕ್ಸ್ಟ್ ಅದೇ ಪ್ಯಾನಿಗೆ ನಾನು ಒಂದು ಚಿಕ್ಕ ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನೋಡಿ ಈ ಬೆಲ್ಲಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗಿನ ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಥರ ಆಗುತ್ತೆ ಆ್ಯಂಡ್ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಮೊದಲೇ ಬೇಯಿಸ್ಕೊಂಡಿದ್ವಲ್ಲ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ರಾಗಿ ಶಾವ್ಗೆನ ಬೇಯಿಸ್ಕೊಂಡಿದ್ವಲ್ಲ ಅದರಲ್ಲಿ ಒಂದೂವರೆ ಗ್ಲಾಸಷ್ಟು ರಾಗಿ ಶಾವ್ಗೆನ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿ ಮೊದಲೇ ನಾವು ರಾಗಿ ಶಾವ್ಗೆನೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ತುಂಬ ಹೊತ್ತು ಬೇಕಾಗಲ್ಲ ಈ ರಾಗಿ ಉಪ್ಪಿಟ್ಟಾಗಲಿ ರಾಗಿ ಪಾಯಸ ಆಗಲಿ ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು ಬರೀ ಒಂದು ಎರಡು ಮೂರು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಸೊ ನೋಡಿ ಒಂದು ಎರಡು ನಿಮಿಷದಿಂದ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಕೊನೆಯದಾಗಿ ನಾನೀಗ ಕೊಬ್ಬರಿ ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಹಾಲನ್ನೇ ಯೂಸ್ ಮಾಡ್ಬೋದು ಕೊಬ್ಬರಿ ಹಾಲನ್ನ ಯಾವುದಾದ್ರೂ ಸ್ವೀಟ್ಗಳಿಗೆ ಅಥವಾ ಡಿಶಸ್ಗೆ ಆ್ಯಡ್ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತಿನ್ನೋದಕ್ಕೂ ಅದೊಂಥರ ರುಚಿ ಇರುತ್ತೆ ಸೊ ಹಾಗಾಗಿ ನಾನು ಕೊಬ್ಬರಿ ಹಾಲನ್ನ ಒಂದು ಗ್ಲಾಸಷ್ಟು ಕೊನೆಯದಾಗ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಮೊದಲೇ ಹುರಿದಿಟ್ಕೊಂಡಿರೋ ಅಂಥ ವಾಟರ್ ಮೆಲನ್ ಸೀಡ್ಸ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇಷ್ಟೇ ಸಿಂಪಲ್ ಆ್ಯಂಡ್ ಈಗ ರಾಗಿ ಸೇಮಿಯಾನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಆಯಿಲ್ ಅಂತೂ ತುಂಬ ಕಡಿಮೆ ಇಡ ಹಿಡಿಯುತ್ತೆ ಈ ರೆಸಿಪಿಗೆ ಸೊ ಆಯಿಲ್ ನೋಡಿ ಹಾಕ್ಕೊಳ್ಳಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಕಡಲೆಬೇಳೆ ಹಾಗೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಈ ಥರ ಹಾಕ್ಕೊಂಡ್ಬಿಟ್ಟು ನಿಮಗೆ ನಿಮಗೆ ಯಾವ ಥರ ಒಗ್ಗರಣೆ ಕೊಟ್ಕೊಳ್ತಿರಲ್ಲ ಆ ಥರ ನೀವು ಮಾಡ್ಕೊಳ್ಳಿ ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಕರಿಬೇವು ಆ್ಯಂಡ್ ಎರಡು ಹೊಸ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಬೇಕಿದ್ರೆ ಯಾವುದೇ ಥರದ ವೆಜಿಟೇಬಲ್ಸ್ ಇರುತ್ತಲ್ಲ ಅದನ್ನು ಬೇಕಿದ್ರೆ ಕ್ಯಾರೆಟು ಬಟಾಣಿ ಈ ಥರದನ್ನೆಲ್ಲ ಹಾಕ್ಕೊಂಡ್ರೆ ಇನ್ನೂ ನಮಗೆ ಫೈಬರು ಸಿಗುತ್ತೆ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮ್ಯಾಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಟೊಮ್ಯಾಟೊ ಕೆಲವೊಬ್ರು ಹಾಕೋದಿಲ್ಲ ಸ್ಕಿಪ್ ಬೇಕಿದ್ರೆ ನೀವು ಟೊಮೆಟೊನ ಸ್ಕಿಪ್ ಮಾಡ್ಬೋದು ಇವಾಗ ಇದಕ್ಕೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಒಂದು ನಿಮಿಷ ಒಂದು ನಿಮಿಷಕ್ಕೂ ಕಡಿಮೆ ಫ್ರೈ ಆದಮೇಲೆ ನಾವು ಮೊದಲೇ ಬೇಯಿಸಿ ಇಟ್ಕೊಂಡಿರುವಂಥ ಹಬೇಲಿ ಬೇಯಿಸಿಟ್ಕೊಂಡಿದ್ವಲ್ಲ ಆ ರಾಗಿ ಸೇಮಿಯಾನ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮ್ ಫ್ಲೇಮ್ನ ಫುಲ್ ಕಡಿಮೆ ಇಟ್ಕೊಂಡ್ಬಿಡಿ ಸಣ್ಣ ಉರಿಯಲ್ಲಿ ಇದನ್ನು ಒಂದು ಒಂದು ನಿಮಿಷದಕ್ಕೂ ಕಡಿಮೆ ಸೊ ಅಷ್ಟು ನೀವು ಫ್ರೈ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ತುಂಬ ಬಿಸಿ ಬಿಸಿಯಾಗಿ ತುಂಬ ಉದುರಾಗಿ ಬರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಇದು ಅಂತ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ಡಿನ್ನರ್ಗಾಗಿರ್ಬೋದು ಪರ್ಫೆಕ್ಟ್ ವೆಯ್ಟ್ ಲಾಸ್ ರೆಸಿಪಿ ಅಂತ ಹೇಳ್ಬೋದು ಕ್ಯಾಲ್ಸಿಯಂ ರಿಚ್ ಆ್ಯಂಡ್ ಐರನ್ ಜಿ ರಿಚ್ ಆಗಿರೋಂಥ ರಾಗಿ ಚಿಕ್ಕ ಮಕ್ಕಳಿಗೂ ದೊಡ್ಡೋರಿಗೂ ಆ್ಯಂಡ್ ವಯಸ್ಸಾದವ್ರಿಗೂ ಕೊಟ್ಟರೆ ತುಂಬ ಒಳ್ಳೆಯದು ಸೊ ನಾರ್ಮಲ್ ಉಪ್ಪಿಟ್ಕಿಂತೂ ಈ ಥರ ಮಾಡೋ ಮಾಡ್ಕೊಳ್ಳೋದ್ರಿಂದ ಫೈಬರ್ ಸಿಗುತ್ತೆ ಹೆಚ್ಚಾಗಿ ಆ್ಯಂಡ್ ಎಲ್ಲ ಥರದ ಮಿನರಲ್ಸು ಸಿಗುತ್ತೆ ವೈಟಮಿನ್ಸ್ ಎಲ್ಲ ಸೊ ಸಲ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಸೊ ನೋಡಿ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಬರ್ಡೇ ಸ್ಪೆಷಲು ಹೇಗೋ ಪಾಯಸ ಮಾಡಿದರೆ ದೇವ್ರಿಗೆ ನೈವೇದ್ಯನೂ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಪಾಯಸ್ ರಾಗಿ ಶಾವ್ಗೆ ಮಾಡ್ಕೊಂಡಿದ್ದೆ ಆ್ಯಂಡ್ ರಾಗಿ ಶಾವ್ಗೆ ಉಪ್ಪಿಟ್ಟು ಸೊ ಎರಡು ಮಾಡ್ಕೊಂಡಿದ್ದೀನಿ ನೋಡಿ ಮನೇಲಿ ಯಾರ್ದಾದ್ರೂ ಬರ್ಡೇ ಅಥವಾ ಏನಾದರೂ ಇತ್ತು ಅಂದರೆ ಕಂಪಲ್ಸರಿ ಸ್ವೀಟ್ ಮಾಡಿದ್ರೇ ಅದೊಂಥರ ಸ್ಪೆಷಲ್ ಅನ್ನಿಸ್ತಿರುತ್ತೆ ಮೊದಲಿಂದ ನಾನು ಈ ಏನು ನನ್ನ ಬರ್ಡೇ ಅಲ್ಲ ತುಂಬಾ ನನಗೆ ಸ್ಪೆಷಲ್ ಯಾಕಂದರೆ ಅಮ್ಮ ಅಪ್ಪನ ವೆಡ್ಡಿಂಗ್ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ನನ್ನ ಬರ್ತಡೇನೇ ಇತ್ತು ಹಾಗಾಗಿ ನನ್ನ ಚಿಕ್ಕ ವಯಸ್ಸಿಂದನೂ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ನಂದು ಬರ್ತ್ಡೇ ಅಪ್ಪ ಸೊ ಮನೇಲಿ ಎಲ್ಲ ಫ್ಯಾಮ್ಲಿ ತುಂಬ ಆಗಿ ನನಗೆ ಟ್ರೀಟ್ ಮಾಡಿ ಆ್ಯಂಡ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ರು ಸೊ ಅವೆಲ್ಲ ಮೆಮೊರೀಸ್ ನನಗೆ ಈಗ ಈ ಬರ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ನಿನ್ನೆ ನೈಟ್ ಟ್ವೆಲ್ ಓ ಕ್ಲಾಕಿಗೆ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದರು ಚಿಕ್ಕದಾಗಿ ಸೊ ಅದನ್ನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ I don't really know if it's, off, it's not off. Yeah. I will offer a light to a flashlight. Happy birthday hey, to you. Happy birthday. birthday to you. Thank you.

ಆ್ಯಕ್ಚುಲಿ ಈ ಟೈಮ್ ಏನಾಗಿತ್ತು ಅಂತಂದ್ರೆ ಆರಾಧ್ಯಗೂ ಹುಷಾರಿರ್ಲಿಲ್ಲ ಅವ್ಳಿಗೂ ತುಂಬಾನೇ ಫೀವರ್ ಇತ್ತು ನೆಕ್ಸ್ಟ್ ನಮ್ಮ ಮನೆಯವ್ರಿಗೂ ಅಷ್ಟೇ ಅವ್ರಿಗೂ ಫೀವರ್ ಬಂದ್ಬಿಟ್ಟಿತ್ತು ಸೊ ಹಂಗಾಗಿ ಈ ಸಲ ಏನೋ ಬರ್ಡೇ ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ನನ್ನ ಮೊದಲೇ ತಿಳಿಸ್ಬಿಟ್ಟಿದೆ ಯಾಕೆ ಸುಮ್ನೆ ಹೊರ್ಗಡೆಯೂ ಹೋಗೋದು ಬೇಡ ಅಂತ ಬಟ್ ನನಗೆ ಗೊತ್ತಿಲ್ದೇ ಎವ್ರಿ ಟೈಮ್ ಅಂದರೆ ಎವ್ರಿ ಬರ್ಡೇಗೂ ಅಷ್ಟೇ ನೈಟ್ ಟ್ವೆಲ್ ಓ ಕ್ಲಾಕಿಗೆ ಕೇಕ್ ಅಂತೂ ಕಟ್ ಮಾಡಿಸ್ತಾರೆ ಅಂತ ಗೊತ್ತಿತ್ತು ಈ ಸಲ ಬೇಡ ಅಂತಂದಿದೆ ಆದ್ರೂ ಇವ್ರು ಕಟ್ ಮಾಡಿಸ್ತಾರ ಅಂತ ಒಂದು ಗೆಸ್ ಇತ್ತು ಬಟ್ ಈ ಥರ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ನನಗದು ಈ ಥರ ಸಿಂಪಲ್ ಆಗಿ ಮನೇಲಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಈ ಡೆಕೋರೇಷನ್ ಎಲ್ಲ ನಾನು ಲಡ್ಡೂನ ಮಲಗಿಸೋದಕ್ಕೆ ಅಂತೇಳಿ ರೂಮಿಗೆ ಬಂದಿದ್ದೀನಿಲ್ಲ ಅವಾಗೆ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಫೈನಲಿ ಇದೆಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ನೋಡಿ ತುಂಬ ಖುಷಿ ಆ್ಯಂಡ್ ಇಲ್ಲಿ ಈಗ ನೋಡ್ತಿರೋದು ಬಂದ್ಬಿಟ್ಟು ನೀವು ಬರ್ತಡೇ ದಿನ ಈವ್್ನಿಂಗಿದ್ದು ವ್ಲಾಗು ಮಧ್ಯಾಹ್ನ ಏನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂಚೂರು ರೆಸ್ಟ್ ಮಾಡಿದ್ವಿ ಹೇಳಿದ್ನಲ್ಲ ಆರಾಧ್ಯ ಪಪ್ಪಗೂ ಒಂಚೂರು ಹುಷಾರಿರ್ಲಿಲ್ಲ ಸುಮ್ಮನೆ ಏನಕ್ಕೆ ಆ್ಯಂಡ್ ಬೆಳಗ್ಗೆ ಟೆಂಪಲ್ಗೆ ಹೋಗೋಣ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಒಂದೇ ಸಲ ಹೋಗಿ ಬಂದರೆ ಆಯಿತು ಈವ್ನಿಂಗ್ ಟೈಮಲ್ಲೇ ಮತ್ತೆ ಎಲ್ಲಿ ಇವಾಗ ಹೋಗೋದು ಅಂತ ಮಾರ್ನಿಂಗ್ ಹೋಗಲಿಲ್ಲ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಒಂಚೂರು ಡಿನ್ನರ್ ಎಲ್ಲಾದರೂ ಹೊರಗಡೆ ಬರೋಣ ಅಂತ ಕರ್ಕೊಂಡೋದು ಚೆನ್ನಾಗಿತ್ತು ನೋಡಿ ಡೇ ನನಗೆ ತುಂಬ ಸಿಂಪಲ್ ಆಗಿದ್ರು ಏನೋ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತಿತ್ತು ಟೌನ್ಶಿಪ್ಪಲ್ಲಿರೋವಂಥ ದೇವಸ್ಥಾನಕ್ಕೆ ಹೋಗಿದ್ವಿ ದೂರ ಏನೂ ಎಲ್ಲಿ ಹೋಗಿರಲಿಲ್ಲ ಸೊ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಎಂಟು ಗಂಟೆ ಆಗಿತ್ತು ನಾವು ಹೋಗೋಸ್ರಲ್ಲೇ ಸೊ ಕ್ಲೋಸಿಂಗ್ ಟೈಮು ಆಗಿತ್ತು ಆ್ಯಂಡ್ ನೆಕ್ಸ್ಟು ಡಿನ್ನರ್ಗೆ ಹೊರಗಡೆ ಹೋಗ್ತಿದ್ದೀವಿ ಅಂತ ಹೇಳಿದ್ನಲ್ಲ ಇದು ಬಂದು ಏನು ಅಂದರೆ ನಮ್ಮ ಟೌನ್ಶಿಪ್ಪಲ್ಲಿ ಹೊಸ್ದಾಗಿ ಫ್ಯಾಮಿಲಿ ರೆಸ್ಟೋರೆಂಟ್ನ ಓಪನ್ ಮಾಡಿದ್ದಾರೆ ಸೊ ರೀಸೆಂಟಾಗಿ ಓಪನ್ ಮಾಡಿದರು ಹಾಗಾಗಿ ನಾವು ಒಂದು ಸಲವೂ ಹೋಗಿರಲಿಲ್ಲ ಫುಡ್ ಯಾವ ಥರ ಇದೆ ಟೇಸ್ಟ್ ಮಾಡೋಣ ಅಂಥೇಳಿ ಹ್ಞೂ ಇಲ್ಲಿಗೆ ಹೋಗ್ಬರೋಣ ಅಂತ ಸೊ ನಮ್ಮ ಟೌನ್ಶಿಪ್ಪಲ್ಲೇ ಇರೋಂಥ ರೆಸ್ಟೋರೆಂಟ್ಗೆ ಹೋದ್ವಿ ನೋಡಿ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ ಇದು ಏನು ಅಂದರೆ ಮೇಲ್ಗಡೆ ಫಂಕ್ಷನ್ ಹಾಲು ಕೆಳಗಡೆ ಈ ಥರ ಡೈನಿಂಗ್ ಎಲ್ಲ ಇತ್ತು ನಾವು ಆ್ಯಕ್ಚುಲಿ ಲಡ್ಡುಂದು ಫಸ್ಟ್ ಬರ್ಡೇ ಇಲ್ಲೇ ಮಾಡಬೇಕು ಅಂತಲೇ ಇತ್ತು ತುಂಬ ವೆಯ್ಟ್ ಮಾಡಿದ್ವಿ ಬಟ್ ಅವಾಗ ಓಪನೇ ಮಾಡಿರಲಿಲ್ಲ ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿತ್ತು ಸೊ ರೀಸೆಂಟಾಗಿ ಒಂದು ಫಿಫ್ಟೀನ್ ಡೇಸ್ ಆಯಿತು ಓಪನ್ ಮಾಡಿ ಅಷ್ಟೇ ಆ್ಯಂಡ್ ಇವತ್ತೊಂದು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ ಇವತ್ತೇ ಲಾಸ್ಟ್ ಮತ್ತು ಲೈಕ್ ನಾಳೆಯಿಂದ ನಾನು ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಹೇಗೋ ನಾಳೆಯಿಂದನೇ ಆ ರದಿಯಂದು ಸ್ಕೂಲು ಸ್ಟಾರ್ಟ್ ಆಗೋದು ಸೊ ಅವ್ಳಿಗೆ ರೊಟೀನ್ ಇತ್ತು ಅಂತಂದರೆ ಸ್ಕೂಲ್ ರೊಟೀನ್ ಎಲ್ಲ ಪರ್ಫೆಕ್ಟಾಗಿ ಇದ್ಬಿಡುತ್ತೆ ಸೊ ನಾಳೆಯಿಂದ ಇನ್ನು ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಆ್ಯಂಡ್ ಏನು ಎಲ್ಲ ತಗೊಳ್ಳಾರ್ದಂಗೆ ನಾನು ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ ಸೊ ಏನೇನೆಲ್ಲ ಇಷ್ಟ ಆಗುತ್ತೆ ಸೊ ಇವತ್ತೇ ತಿನ್ಬಿಡೋಣ ಅಂತ ಅಂದ್ಕೊಂಡು ಬಿರಿಯಾನಿ ಅಂತ ನಂಗೆ ಫೇವ್ರೇಟು ಸೊ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಿದ್ವಿ ಯಾವ ಥರ ಇರುತ್ತೆ ಅಂತ ಆ್ಯಂಡ್ ಆಂಧ್ರ ಚಿಲ್ಲಿ ಚಿಕನ್ ನೆಕ್ಸ್ಟ್ ಬಂದ್ಬಿಟ್ಟು ಚಿಕನ್ ಗೀ ರೋಸ್ಟ್ ಈ ಥರದನ್ನೆಲ್ಲ ಟ್ರೈ ಮಾಡಿದ್ವಿ ಆ್ಯಂಡ್ ಲಡ್ಡುಗೆ ಇವಾಗೆಲ್ಲ ತುಂಬಾ ಇಷ್ಟಪಡ್ತಾನೆ ನಾನ್ ವೆಜ್ ಈ ಥರ ಎಗ್ಗಿಂತ ಅವ್ನಿಗೆ ಚಿಕನ್ ಇಷ್ಟ ಆಗುತ್ತೆ ಅದನ್ನು ಅಷ್ಟೇ ಸ್ವಲ್ಪ ಒಂಚೂರು ಚೀಪಿ ಏನಂತ ಹೇಳ್ತೀವಿ ಖಾರ ಇರಲಾರದ್ದು ತಿನ್ನಿಸಿದರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಆ್ಯಂಡ್ ಇಲ್ಲಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಅವತ್ತು ಬೇರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬೇರೆ ಇತ್ತು ಸೊ ಹಾಗಾಗಿ ನಮ್ಮ ಮನೆಯವರು ಹೊರಗಡೆ ಬಂದಿದ್ರು ಮ್ಯಾಚ್ ನೋಡೋದು ಮಾತ್ರ ಬಿಟ್ಟಿಲ್ಲ ಅಂಡ್ ಮನೆಗೆ ಹೋದ್ಮೇಲೆ ಈ ಬರ್ಡೇಗೆ ನನಗೊಂದು ಚಿಕ್ಕ ಪ್ಲಾನ್ ಬೇರೆ ಇಟ್ ಮಾಡ್ಕೊಂಡಿದೆ ಸೊ ಏನು ಅಂದರೆ ಜಸ್ಟ್ ಒಂದು ವೀಡಿಯೋ ಬೇಕಿತ್ತು ನನಗೆ ಸೊ ಆ ವಿಡಿಯೋನ ಮಾಡಬೇಕು ಈ ಬರ್ಡೇಗೆ ಸೊ ನಂದು ಈ ಬರ್ತ್ಡೇ ಬಂದುಬಿಟ್ಟು ಥರ್ಟಿ ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ ಕೇಕ್ ನೈಟಲ್ಲಿ ನಾನು ಮೊದಲೇ ತಿಳಿಸಿದ್ದೆ ಅವ್ರಿಗೆ ನೀನು ಎವ್ರಿ ಟೈಮ್ ನೈಟ್ ಕೇಕ್ ಕಟ್ ಮಾಡಿಸ್ತಿಲ್ಲ ನೈಟ್ ಬೇಡ ನಾನು ನೆಕ್ಸ್ಟು ಮಾರ್ನಿಂಗ್ ಅಂದರೆ ಅವತ್ತಿನ ದಿನ ಬೆಳಗ್ಗೆ ನಾನು ಕೇಕ್ ಕಟ್ ಮಾಡ್ತೀನಿ ಸೊ ನನಗೆ ಒಂದು ವೀಡಿಯೋ ಬೇಕು ಸೊ ಆ ವೀಡಿಯೋ ಮಾಡ್ಕೋಬೇಕು ನಾನು ಹಾಗಾಗಿ ಅದನ್ನ ಕೇಕ್ ಕಟ್ ಮಾಡಿಸೋದು ಬೇಡ ಅಂತ ಹೇಳಿದ್ದೆ ಆದ್ರೂ ನೈಟ್ ಕಟ್ ಮಾಡಿಸಿದರು ನನಗೆ ವೀಡಿಯೋ ಬೇಕಿತ್ತಲ್ಲ ಹಾಗಾಗಿ ನಾವು ಡಿನ್ನರ್ ಮುಗಿಸ್ಕೊಂಡು ಮತ್ತೆ ಒಂದು ಕೇಕ್ ತೊಗೊಂಡು ಹೋದ್ವಿ ಮನೆಯಲ್ಲಿ ಅದು ಏನು ವೀಡಿಯೋ ಅಂತ ನೀವು ನೋಡಬೇಕು ಅಂದರೆ ನನ್ನ ಇನ್ಸ್ಟ ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ಅಶ್ವಿನಿ ಗೀತಾಂಜಲಿ ಅಂತಲೇ ಇದೆ ಅದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನಕ್ಕೆ ಇಷ್ಟ ಆಗಿದೆ ಆ್ಯಂಡ್ ನನಗೂ ತುಂಬ ಇಷ್ಟ ಆಯಿತು ಆ ವೀಡಿಯೋ ಎಷ್ಟೊಂದು ಸಲ ನೋಡ್ಕೊಳ್ತಾ ಇರ್ತೀನಿ ಆ ವೀಡಿಯೋನ ಆ್ಯಂಡ್ ನನ್ನ ಡ್ರೆಸ್ ಯಾವ ಥರ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಿದ್ದೀನ ನಾನು ಯಾವ ರೀತಿಯ ಕಾಣಿಸ್ತಾ ಇದ್ದೀನಿ ಡುಮ್ಮಿ ಕಾಣಿಸ್ತಾ ಇದ್ದೀನಾ ಇಲ್ಲ ತೆಳ್ಳಗೆ ಕಾಣಿಸ್ತಾ ಇದ್ದೀನ ಅಂತ ನನಗೆ ಕಮೆಂಟ್ ಮಾಡಿ ನನಗೂ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ಖುಷಿ ಆಗುತ್ತೆ ತುಂಬ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಮನೆಗೆ ರಿಟರ್ನ್ ಆದಮೇಲೆ ಹೇಳಿದ್ನಲ್ಲ ವೀಡಿಯೋಗೋಸ್ಕರ ಮತ್ತೆ ಕೇಕ್ನ ತೊಗೊಂಡು ಬಂದುಬಿಟ್ಟು ಎರಡೆರಡು ಸಲ ಕೇಕ್ ಇದ್ದೀನಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಲಡ್ಡು ಎಷ್ಟೊಂದು ಖುಷಿಯಿಂದ ಕೇಕ್ ಕಟ್ ಮಾಡ್ತಾ ಇದ್ದಾನೆ ಈಗೆಲ್ಲ ಅರ್ಥ ಆಗುತ್ತೆ ಅವನಿಗೆ ಲಡ್ಡು ಬಂಗಾರಗೆ ಆ್ಯಂಡ್ ನಾಳೆ ಬಂದುಬಿಟ್ಟು ಒಂದು ಹೊಸ ವೀಡಿಯೋ ಬರುತ್ತೆ ವೆಯ್ಟ್ ಲಾಸ್ಗೆ ರಿಲೇಟೆಡ್ ಒಂದು ಚಾಲೆಂಜಿಂಗ್ ವಿಡಿಯೋ ಸೊ ಆ ಯಾವ ಹೊಸ ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡ್ತಾ ಇದ್ದೀನಿ ಅಂತ ನೋಡಬೇಕು ಅಂದರೆ ನೆಕ್ಸ್ಟ್ ವೀಡಿಯೋಗೆ ನೀವು ವೇಟ್ ಮಾಡಬೇಕು ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನೆಕ್ಸ್ಟ್ ವಾಗಲ್ಲಿ ಸಿಗೋಣಂತೆ ಅಲ್ವರ್ಗೂ ಟೇಕ್ ಕೇರ್ ಬಾಯ್